ಇನ್ನೇನು ಲಕ್ಷ್ಮೀ ನಿವಾಸ ಸೀರಿಯಲ್ನ ಅಭಿಮಾನಿಗಳು ಕಡಿಮೆ ಆಗ್ತಾ ಇದ್ದಾರೆ ಅನ್ನುವಂತಹ ಸಮಯದಲ್ಲೇನೆ ಸೀರಿಯಲ್ನಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಸೊ ಹೀಗಾಗಿನೇ ಸೀರಿಯಲ್ ತುಂಬಾನೇ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತಾ ಇದ್ದು ಇತ್ತೀಚೆಗೆ ಈ ಸೀರಿಯಲ್ ಅನ್ನ ಕೇವಲ ಭಾವನಾ ಮತ್ತು ಸಿದ್ದೇಗೌಡರ ಲವ್ ಸ್ಟೋರಿಯನ್ನ ತಿಳ್ಕೊಳ್ಳೋದಕ್ಕೆ ಮಾತ್ರನೇ ನೋಡ್ತಾ ಇದ್ದಂತಹ ಜನತೆ ಇವಾಗ ಜಯಂತ್ನ ಹಿನ್ನೆಲೆ ಏನಿರಬಹುದು ಏನೆಲ್ಲ ಸ್ಟೋರಿ ಇರಬಹುದು ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಕಾತ್ರದಿಂದ ಕಾಯ್ತಾ ಇದ್ದಾರೆ ಆ ರೀತಿಯಾಗಿ ಒಂದು ಟ್ವಿಸ್ಟ್ ಅನ್ನ ಈ ಸೀರಿಯಲ್ನಲ್ಲಿ ಇವಾಗ ಕೊಟ್ಟಿದ್ದಾರೆ ಇಷ್ಟು ದಿನಗಳ ಕಾಲ ಸೀರಿಯಲ್ ನೋಡ್ತಾ ಇದ್ದಂತಹ ಜನರಲ್ಲಿ ಜಯಂತ್ ಒಳ್ಳೆಯವ್ನ ಅಥವಾ ಕೆಟ್ಟವ್ನ ಅಂತ ತಿಳ್ಕೊಳ್ಳುವಂತಹ ಕ್ಯೂರಿಯಾಸಿಟಿ ಇತ್ತು ಜಯಂತ್ ಜಾನು ಮದುವೆ ಆದ ನಂತರ ಜಯಂತ್ ಸ್ವಲ್ಪ ಸೈಕೋ ರೀತಿ ಆಡೋದು ಕನ್ಫರ್ಮ್ ಆಗಿತ್ತು ಜನತೆಗೆ ಸ್ವಲ್ಪ ಸೈಕೋ ರೀತಿನಲ್ಲಿ ಆಡಿದ್ರೂ ಕೂಡ ಜಾನುನ ಅತಿಯಾಗಿ ಪ್ರೀತಿಸ್ತಾ ಇದ್ದಂತಹ ಜಯಂತ್ ಪಾತ್ರವನ್ನು ಜನತೆ ಸ್ವಲ್ಪ ಮಟ್ಟಿಗಾದರೂ ಇಷ್ಟಪಡ್ತಾ ಇದ್ರು ಬಟ್ ಕೆಲವರಿಗೆ ಈ ಒಂದು ಪಾತ್ರ ಅಷ್ಟಾಗಿ ಇಷ್ಟ ಆಗ್ತಾ ಇರಲಿಲ್ಲ ಕೇವಲ ಭಾವನಾ ಮತ್ತು ಸಿದ್ದೇಗೌಡರ ಲವ್ ಸ್ಟೋರಿಯನ್ನ ನೋಡೋದಕ್ಕೇನೆ ಈ ಸೀರಿಯಲನ್ನು ಮಿಸ್ ಮಾಡದೆ ನೋಡ್ತಾ ಇದ್ರು ಆದರೆ ಇವಾಗ ಈ ಸೀರಿಯಲ್ನಲ್ಲಿ ಬೇರೆಯದೇ ಒಂದು ಹೊಸ ಟ್ವಿಸ್ಟನ್ನು ತಗೊಂಡು ಬಂದಿದ್ದಾರೆ ಅದೇನಪ್ಪ ಅಂತ ಹೇಳಿದ್ರೆ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ನೀವೆಲ್ಲರೂ ನೋಡೇ ಇರ್ತೀರಾ ವೆಂಕಿ ಅನ್ನುವಂತಹ ಪಾತ್ರ ಈ ಪಾತ್ರಕ್ಕೂ ಜಯಂತ್ ಪಾತ್ರಕ್ಕೂ ಏನಾದರೂ ನೆಂಟ್ ಅನ್ನೋದನ್ನ ಸ್ವಲ್ಪ ಕ್ಲೂನ ಮೂಲಕ ಈಗಾಗಲೇ ಕೊಡ್ಲಿಕ್ಕೆ ಶುರು ಮಾಡಿದ್ದಾರೆ ಜಾನುನ ತಂದೆ ಶ್ರೀನಿವಾಸ್ ಅವರು ಜಯಂತ್ ಅವರ ಹತ್ರ ಮಾತಾಡುವಾಗ ವೆಂಕಿಯ ಪ್ರಸ್ತಾಪವನ್ನ ಮಾಡ್ತಾರೆ ವೆಂಕಿ ತನ್ನ ಸ್ವಂತ ಮಗನಲ್ಲ ನಮಗೆ ಮೊದಲು ಆಗಿರ್ಲಿಲ್ಲ ಆ ಸಮಯದಲ್ಲಿ ನಾವು ವೆಂಕಿಯನ್ನ ಆಶ್ರಮದಿಂದ ದತ್ತು ಪಡ್ಕೊಂಡಿದ್ವಿ ಅದೇ ಆಶ್ರಮದಲ್ಲಿ ನೀವು ಕೂಡ ಇದ್ರಿ ಅನ್ನೋದು ನಂತರ ನಮಗೆ ಗೊತ್ತಾಯ್ತು ಅನ್ನೋದನ್ನ ಕೂಡ ಅವರು ಹೇಳಿರ್ತಾರೆ ಆಗ ಜಯಂತ್ ಅವರು ನೀವೆಲ್ರು ಅವರನ್ನ ವೆಂಕಿ ಅಂತ ಕರಿತೀರಾ ಹಾಗಾದ್ರೆ ಅವರ ಹೆಸರು ವೆಂಕಟರಮಣ ಅಥವಾ ವೆಂಕಟರಮಣ ಸ್ವಾಮಿ ಈ ರೀತಿಯಾಗಿ ಏನಾದ್ರು ಇರಬಹುದಾ ಅಂತ ಹೇಳಿ ಕೇಳ್ತಾ ಇದ್ದಾಗ ಶ್ರೀನಿವಾಸ್ ಅವರು ಹೇಳ್ತಾರೆ ಇಲ್ಲ ಅವ್ರ ಹೆಸರು ಮೂಲತಃ ವೆಂಕಿ ಅಲ್ಲ ಅವ್ರ ಹೆಸರು ಅರ್ಜುನ ಅಂತ ಹೇಳಿ ಆಗ ಜಯಂತ್ ಅವರಿಗೆ ಹಳೆದೆಲ್ಲ ಪ್ಲಾಶ್ ಆಗೋ ರೀತಿ ನಿಮ್ಮೆಲ್ಲರಿಗೂ ಕೂಡ ತೋರಿಸಿದ್ದಾರೆ ಸೀರಿಯಲ್ನಲ್ಲಿ ಅದನ್ನೆಲ್ಲ ನೀವು ನೋಡೇ ಇರ್ತೀರಾ ಸೊ ಇಲ್ಲಿ ದೊಡ್ಡ ಟ್ವಿಸ್ಟ್ ಏನಪ್ಪ ಅಂತ ಹೇಳಿದ್ರೆ ವೆಂಕಿಗೆ ಅಟ್ ಪ್ರೆಸೆಂಟ್ ಬಾಯಿ ಬರೋದಿಲ್ಲ ಆದರೆ ಜಯಂತ್ ಇಮ್ಯಾಜಿನ್ ಮಾಡಿಕೊಂಡಂತಹ ಅರ್ಜುನ್ ಅಂತ ಹೇಳಿದ್ರೆ ವೆಂಕಿಯ ಮೊದಲ ಹೆಸರು ಅರ್ಜುನ್ ಆಗಿತ್ತು ಅಲ್ವಾ ಸೊ ಅವರಿಗೆ ಆ ಒಂದು ಕ್ಲಿಪ್ ಹಳೆಯ ಕ್ಲಿಪ್ ಗಳೆಲ್ಲ ತಲೆನಲ್ಲಿ ಓಡ್ತಾ ಇರುತ್ತೆ ಅಲ್ಲಿ ಅರ್ಜುನ್ ಜಯಂತ್ ಅವರನ್ನ ಕೂಗೋದನ್ನ ಕ್ಲಿಯರ್ ಆಗಿನೇ ತೋರಿಸಿದ್ದಾರೆ ಸೊ ಈ ಮೂಲಕ ಇಲ್ಲಿ ಒಂದು ಕ್ಲೂ ಅನ್ನು ಕೊಡ್ತಾ ಇದ್ದಾರೆ ವೆಂಕಿಗೆ ಮೊದಲು ಮಾತು ಬರ್ತಾ ಇತ್ತು ನಂತರ ಮಾತು ಬರೋದು ನಿಂತು ಹೋಗಿದೆ ಅನ್ನೋದು ಆದ್ರೆ ಇಲ್ಲಿ ನೀವು ಮತ್ತೊಂದು ವಿಷಯವನ್ನು ಕೂಡ ಗಮನಿಸಬೇಕು ಅದೇನು ಅಂತ ಹೇಳಿದ್ರೆ ಅರ್ಜುನನಿಗೆ ಮೊದಲು ಮಾತು ಬರ್ತಾಯಿತ್ತು ನಂತರ ಮಾತು ಬರ್ತಾ ಇಲ್ಲ ಅಂತ ಹೇಳಿದ್ರೆ ಇದು ನ್ಯಾಚುರಲ್ ಆಗಿನೇ ನಿಂತೋಗಿರೋದಾ ಅಥವಾ ಜಯಂತ್ ಅವರಿಂದ ಏನಾದರೂ ತಪ್ಪಾಗಿರಬಹುದಾ ಅಚಾತುರ್ಯ ಆಗಿರಬಹುದಾ ಹಾಗೆಯೇ ಇದೇ ಕಾರಣದಿಂದಾಗಿನೇ ಅರ್ಜುನನಿಗೆ ಅಂತ ಹೇಳಿದ್ರೆ ಇವಾಗಿರುವಂತಹ ಬೆಂಕಿಗೆ ಮಾತು ನಿಂತು ಹೋಗಿರುವಂತಹ ಸಾಧ್ಯತೆ ಕೂಡ ಇದೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಜಯಂತ್ ಅವರು ವೆಂಕಿಯ ಬಗ್ಗೆ ಅಂದರೆ ಅರ್ಜುನನ ಬಗ್ಗೆ ಪ್ರಸ್ತಾಪ ಆದಾಗಿನಿಂದ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ ಆದರೆ ಅವರೇ ತಲೆಯಲ್ಲಿ ಓಡ್ತಾ ಇರುವಂತಹ ಕ್ಲಿಪ್ನಲ್ಲಿ ಅರ್ಜುನ ಮತ್ತು ಜಯಂತ್ ಇಬ್ರು ಕೂಡ ಸಖತ್ ಕ್ಲೋಸ್ ಆಗಿರೋ ರೀತಿ ಕಾಣಿಸ್ತಾ ಇದೆ ಇಷ್ಟು ಕ್ಲೋಸ್ ಆಗಿರುವಂತಹ ಫ್ರೆಂಡ್ ಆಗಿರಬಹುದು ಅಥವಾ ಅವರ ಬ್ರದರ್ ಕೂಡ ಆಗಿರುವಂತಹ ಸಾಧ್ಯತೆ ಇದೆ ಅವರು ಇಲ್ಲಿ ಮತ್ತೆ ವಾಪಸ್ ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ ಯಾರಿಗಾದ್ರೂ ಸಖತ್ ಖುಷಿ ಆಗುತ್ತೆ ಬಟ್ ಇಲ್ಲಿ ಜಯಂತ್ ಮಾತ್ರ ಆ ಖುಷಿಯನ್ನ ವ್ಯಕ್ತಪಡಿಸ್ತಾ ಇಲ್ಲ ಸಖತ್ ಟೆನ್ಷನ್ ಆಗಿರೋ ರೀತಿ ಕಾಣಿಸ್ತಾ ಇದೆ ಸಖತ್ ಬೆವರ್ತಾ ಇದ್ದ ಕೂಡ ಇದನ್ನ ಜಾನು ಕೂಡ ಅಬ್ಸರ್ವ್ ಮಾಡಿದ್ಲು ತನ್ನ ಹಳೆಯ ಗೆಳೆಯ ಆಗಿರಬಹುದು ಅಥವಾ ತನ್ನ ಒಡನಾಡಿ ಆಗಿರಬಹುದು ಬ್ರದರ್ ಆಗಿರಬಹುದು ಅವರು ಮತ್ತೆ ವಾಪಸ್ ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ ಎಂಥವರಿಗಾದ್ರೂ ಖುಷಿ ಆಗೇ ಆಗತ್ತೆ ಬಟ್ ಜಯಂತ್ ಅಲ್ಲಿ ಖುಷಿ ಪಟ್ಟಿದ್ದನ್ನು ನಾನ್ ನೋಡಿಲ್ಲ ಅದರ ಬದಲಾಗಿ ಜಾಸ್ತಿ ಭಯನೇ ಪಡ್ತಾ ಇದ್ದ ಸೊ ಹೀಗಾಗಿನೇ ಜಯಂತ್ನೇ ಕಾರಣ ಆಗಿರಬಹುದು ಅರ್ಜುನನಿಗೆ ಅಂತ ಹೇಳಿದ್ರೆ ವೆಂಕಿಗೆ ಮಾತು ಬರದೇ ಇರಲು ಇವಾಗ ಎಲ್ಲಿ ಈ ಸತ್ಯವನ್ನ ಆತ ಹೇಳ್ಬಿಡ್ತಾನೋ ಅನ್ನುವಂತಹ ಭಯದಿಂದಾಗಿ ಜಯಂತ್ ಹೆದರ್ಕೊಳ್ತಾ ಇರುವಂತಹ ಸಾಧ್ಯತೆಗಳು ಕೂಡ ತುಂಬಾನೇ ಹೆಚ್ಚಾಗಿದೆ ಅಷ್ಟೇ ಅಲ್ಲದೆ ಮತ್ತೊಂದು ವಿಷಯವನ್ನು ಕೂಡ ನೀವು ಗಮನಿಸಬಹುದಾಗಿದೆ ಅದೇನು ಅಂತ ಹೇಳಿದ್ರೆ ಜಾನುನ ಮದುವೆ ಆಗ್ತೀನಿ ಅಂತ ಹೇಳಿ ಜಯಂತ್ ಅವರು ಬಂದು ಅಪ್ರೋಚ್ ಮಾಡಿದಾಗ ಅವರ ಬಗ್ಗೆ ಸ್ವಲ್ಪ ವಿಚಾರಿಸಬೇಕು ಅಂತ ಹೇಳಿ ಶ್ರೀನಿವಾಸ್ ಅವರು ಒಂದು ಆಶ್ರಮಕ್ಕೆ ಹೋಗ್ತಾರೆ ಅದೇ ಆಶ್ರಮ ಯಾವ್ದಾಗಿರುತ್ತ ಹೇಳಿದ್ರೆ ವೆಂಕಿಯನ್ನ ತಗೊಂಡ್ ಬಂದಂತಹ ಆಶ್ರಮ ಆ ಆಶ್ರಮಕ್ಕೆ ಹೋಗಿ ಜಯಂತ್ ಬಗ್ಗೆ ವಿಚಾರಿಸಿದಾಗ ಅಲ್ಲಿರುವಂತಹ ಫಾದರ್ ಜಯಂತ್ ತುಂಬಾನೇ ಒಳ್ಳೆ ವ್ಯಕ್ತಿ ಅಂತ ಹೇಳ್ತಾರೆ ಆದ್ರೆ ಇದಾದ ನಂತರ ಆತುರದಲ್ಲೇ ಅವರು ಒಂದ್ ಕಡೆ ಓಡಿ ಹೋಗ್ತಾರೆ ಅಲ್ಲಿ ಹೋಗಿ ನೋಡಿದ್ರೆ ಜಯಂತ್ ಅವರು ಮಕ್ಕಳ ಮಕ್ಕಳ ಜೊತೆ ಮಾತಾಡ್ತಾ ಇರ್ತಾರೆ ತುಂಬಾನೇ ಗಾಬರಿಯಿಂದ ಓಡ್ ಬಂದಂತಹ ಚರ್ಚ್ ನ ಪಾದರ್ ಅವರು ನೀನ್ ಹೇಳ್ದಾಗೇನೆ ಹೇಳಿದೀನಿ ಮಾಡಬೇಡ ಮಕ್ಕಳಿಗೆ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾರೆ ಇದನ್ನೆಲ್ಲ ನೋಡಿದ್ರೆ ಜಯಂತ್ ನಿಜಕ್ಕೂ ಒಳ್ಳೆಯವನಲ್ಲ ಅನ್ನುವಂತಹ ಒಂದು ಅನುಮಾನ ಅಂತೂ ಖಂಡಿತವಾಗ್ಲೂ ತಲೆಯಲ್ಲಿ ಬಂದೇ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಪಾದರ್ ಅವರು ಜಯಂತ್ ತುಂಬಾನೇ ಒಳ್ಳೆ ವ್ಯಕ್ತಿ ಅಂತ ಸುಳ್ಳು ಹೇಳಿರ್ತಾರೆ ಜಯಂತ್ ಮಕ್ಕಳಿಗೆ ತೊಂದರೆ ಕೊಡ್ತೀನಿ ಅನ್ನುವಂತಹ ವಿಷಯವನ್ನ ಹೇಳಿದ್ರಿಂದ ಹೆದರ್ಕೊಂಡು ಪಾದರ್ ಅವರು ಈ ರೀತಿಯಾಗಿ ಮಾಡಿರ್ತಾರೆ ಸೊ ಇದರಿಂದ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಜಯಂತ್ ಅವರಿಗೆ ಒಂದು ಕ್ಲಿಯರ್ ಆಗಿ ಒಂದು ದೊಡ್ಡ ನೆಗೆಟಿವ್ ಶೇಡ್ ಇದೆ ಅನ್ನೋದು ಅಷ್ಟೇ ಅಲ್ದೆ ಸ್ವತಃ ಜಯಂತ್ ಕೂಡ ಹೇಳ್ತಾನೆ ಎಲ್ಲಿ ನೀವು ದೇವರು ಅಂದ್ಕೊಂಡು ಎಲ್ಲ ಸತ್ಯವನ್ನ ಹೇಳ್ಬಿಡ್ತಿರೋ ಅಂದ್ಕೊಂಡಿದ್ದೆ ವೆರಿ ಗುಡ್ ಅಂತ ಹೇಳ್ತಾರೆ ಅಷ್ಟೇ ಅಲ್ದೇ ಖಡಕ್ ಆಗಿನೇ ಒಂದು ವಾರ್ನ್ ಕೂಡ ಮಾಡಿ ಹೋಗ್ತಾರೆ ನೀವು ಅಬ್ಸರ್ವ್ ಮಾಡಿರಬಹುದು ತಮ್ಮ ಜೋಬಲ್ ಇದ್ದಂತಹ ಒಂದು ಗನ್ನನ್ನು ಕೂಡ ಅವರು ತೋರಿಸ್ತಾರೆ ಅಲ್ಲಿದೆ ಗನ್ನು ಅನ್ನೋದನ್ನು ನೆಕ್ಸ್ಟ್ ಟೈಮ್ ಇದರ ಉಪಯೋಗ ಆಗುತ್ತೆ ನೀವೇನಾದರೂ ತಪ್ಪು ದಾರಿಯನ್ನು ತೊಳೆದ್ರೆ ಅಥವಾ ಈ ವಿಷಯವನ್ನು ರಿವೀಲ್ ಮಾಡಿದ್ರೆ ಅನ್ನೋದನ್ನು ಸೈಲೆಂಟಾಗಿಯೇ ವಾರ್ನ್ ಮಾಡಿ ಅಲ್ಲಿಂದ ಜಯಂತ್ ಅವರು ಹೊರಗಡೆ ಬರ್ತಾರೆ ಸೊ ಈ ಸೀನನ್ನೆಲ್ಲ ತೋರಿಸಿದ್ದಾರೆ ಸೊ ಇದರಿಂದ ಕ್ಲಿಯರಾಗಿ ಗೊತ್ತಾಗ್ತದೆ ಜಯಂತ್ ಅವರದ್ದು ನೆಗೆಟಿವ್ ಶೇಡ್ ಅಂತ ಹೇಳಿ ಜೊತೆಗೆ ಇನ್ನೊಂದೆಡೆ ಅರ್ಜುನ ಮತ್ತು ವೆಂಕಿ ಅಂದರೆ ಇಬ್ಬರು ಒಂದೇ ಸೊ ಅವರು ಮೊದಲು ಅರ್ಜುನ ಆಗಿದ್ದಾಗ ಅವರಿಗೆ ಮಾತು ಬರ್ತಾ ಇತ್ತು ವೆಂಕಿ ಆಗುವಷ್ಟರಲ್ಲಿ ಮಾತು ನಿಂತು ಹೋಗಿದೆ ಸೊ ಈ ನಡುವೆ ಜಯಂತ್ ಕೈವಾಡ ಇರೋದು ಕೂಡ ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಇವಾಗ ಜನತೆಯಲ್ಲಿ ಇರುವಂತಹ ಪ್ರಮುಖವಾದಂತಹ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ವೆಂಕಿ ಮತ್ತು ಜಯಂತ್ ಇಬ್ರು ಕೂಡ ಜಸ್ಟ್ ಫ್ರೆಂಡ್ಸ್ ಆಗಿರ್ತಾರ ಅಥವಾ ಒಂದೇ ತಾಯಿಯ ಮಕ್ಕಳಾಗಿರ್ತಾರ ಅನ್ನುವಂತಹ ಪ್ರಶ್ನೆ ಅರ್ಜುನನಿಗೂ ಕೂಡ ಗೊತ್ತಿಲ್ಲ ಅಂದ್ರೆ ಇವಾಗಿರುವಂತಹ ವೆಂಕಿಗೂ ಕೂಡ ಗೊತ್ತಿಲ್ಲ ತನ್ನ ಸ್ವಂತ ತಂದೆ ತಾಯಿ ಯಾರು ಅಂತ ಹಾಗೆನೆ ಜಯಂತ್ಗೂ ಕೂಡ ಗೊತ್ತಿಲ್ಲ ಸೊ ಹೀಗಾಗಿ ನನಗನ್ನಿಸ್ತಾ ಇರೋದು ಇಬ್ರು ಕೂಡ ಒಂದೇ ತಾಯಿಯ ಮಕ್ಕಳಾಗಿರುವಂತಹ ಸಾಧ್ಯತೆನೇ ತುಂಬಾನೇ ಜಾಸ್ತಿ ಇದೇನಾದ್ರೂ ನಿಜ ಆಗಿದ್ರೆ ಸ್ಟೋರಿನಲ್ಲಿ ಮುಂದೆ ಮತ್ತಷ್ಟು ದೊಡ್ಡ ದೊಡ್ಡ ಟ್ವಿಸ್ಟ್ ಗಳು ಬರೋದಂತೂ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಅಂತಾನೆ ಹೇಳಬಹುದು ಒಟ್ಟಾರೆಯಾಗಿ ಈ ಸೀರಿಯಲ್ ಇನ್ನೇನು ಡಲ್ ಆಗ್ತಾ ಇದೆ ಸೈಕೋ ಜಯಂತ್ ನ ಪಾತ್ರವನ್ನ ನೋಡ್ಬೇಕು ನಾವೆಲ್ಲ ಅಂತ ಅಂದ್ಕೊಳ್ಳುವಂತಹ ಸಮಯದಲ್ಲೇನೆ ಒಂದು ಹೊಸ ರೀತಿಯಾದಂತಹ ಟ್ವಿಸ್ಟ್ ಅನ್ನ ತಗೊಂಡು ಬಂದಿದ್ದಾರೆ ಇನ್ನು ಜಯಂತ್ ಇವಾಗಂತೂ ಸೈಕೋ ರೀತಿ ಆಡ್ತಾ ಇದ್ದಾನೆ ಅದೇ ರೀತಿಯಾದಂತಹ ಬಿಹೇವಿಯರ್ ಅವನಲ್ಲಿ ಮೊದಲು ಕೂಡ ಇತ್ತ ತನ್ನ ಜೊತೆ ಕ್ಲೋಸ್ ಆಗಿರುವಂತಹ ಅರ್ಜುನ ಬೇರೆಯವ್ರ ಜೊತೆ ಕ್ಲೋಸ್ ಆದ್ರೆ ಅವನಿಗೆ ಸಹಿಸೋಕೆ ಆಗ್ತಾ ಇರಲಿಲ್ವಾ ಆವಾಗ ಆತಿಂದ ಏನಾದರೂ ಅಚಾತುರ್ಯ ಆಗಿರಬಹುದಾ ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳು ಓಡ್ತಾ ಇದ್ದಾವೆ ಮತ್ತೊಂದೆಡೆ ವಿಷಯ ಏನಪ್ಪ ಅಂತ ಹೇಳಿದ್ರೆ ಜಯಂತ್ ಪಾದರ್ ಮೂಲಕ ಸುಳ್ಳು ಹೇಳಿಸಲು ಕಾರಣ ಏನು ಜಯಂತ್ ನಿಜಕ್ಕೂ ಇದೇ ಒಂದು ಆಶ್ರಮದಲ್ಲಿ ಬೆಳೆದಿರುವಂತಹ ಹುಡುಗನ ಅಥವಾ ಈ ಆಶ್ರಮದಲ್ಲಿ ಆತ ಬೆಳೆದಿದ್ರು ಕೂಡ ಆತನ ನಡವಳಿಕೆನಲ್ಲಿ ಸಾಕಷ್ಟು ಬದಲಾವಣೆ ಇರೋದನ್ನ ಪಾದರ್ ಅವರು ಎಲ್ಲಿ ಶ್ರೀನಿವಾಸ್ ಅವರಿಗೆ ಹೇಳಿ ಅನ್ನುವಂತಹ ಕಾರಣದಿಂದಾಗಿ ಆತ ಈ ರೀತಿಯಾಗಿ ಪಾದರ್ ಅವರನ್ನ ಹೆದರಿಸಿರಬಹುದಾ ಸೈಕೋ ಜಯಂತ್ ವರ್ತನೆಯನ್ನ ಮೊದಲೇ ನೋಡಿದಂತಹ ಪಾದರ್ ಅವರು ಹೆದರ್ಕೊಂಡು ಈ ರೀತಿಯಾಗಿ ಸುಳ್ಳು ಹೇಳಿರುವಂತಹ ಸಾಧ್ಯತೆ ಇರಬಹುದಾ ಸೊ ಈ ರೀತಿಯಾಗಿ ಸಾಕಷ್ಟು ಪ್ರಶ್ನೆಗಳಂತೂ ನನ್ನ ತಲೆಯಲ್ಲಿ ಓಡ್ತಾ ಇದ್ದಾವೆ ನಿಮಗೂ ಕೂಡ ಈ ರೀತಿಯಾದಂತಹ ಪ್ರಶ್ನೆಗಳು ಬಂದಿರಬಹುದು ಇದಕ್ಕೆಲ್ಲ ಉತ್ತರ ಅತಿ ಶೀಘ್ರದಲ್ಲೇನೆ ಈ ಸೀರಿಯಲ್ ನ ಮೂಲಕ ಸಿಗುತ್ತೆ ಹಾಗೇನೆ ತುಂಬಾ ಜನ ಈ ರೀತಿಯಾದಂತಹ ಉತ್ತರವನ್ನ ತಿಳ್ಕೊಳ್ಬೇಕು ಅಂತಾನೆ ಈ ಸೀರಿಯಲ್ ಅನ್ನ ಸಾಕಷ್ಟು ಇಂಟ್ರೆಸ್ಟ್ ಇಂದ ನೋಡ್ತಾ ಇದ್ದಾರೆ ಅದರಲ್ಲಿ ನೀವು ಕೂಡ ಒಬ್ಬರಾಗಿದ್ದರೆ ವಿಡಿಯೋಗೆ ಈಗಲೇ ಲೈಕ್ ಮಾಡಿ ಮತ್ತು ಜಯಂತ್ ಹಾಗೇನೆ ಜಾನು ಇವರ ಜೋಡಿ ನೋಡಲು ಸಖತ್ತಾಗಿದ್ದರೂ ಕೂಡ ಈ ರೀತಿಯಾದಂತಹ ಅನ್ನೆಸೆಸರಿ ಟ್ವಿಸ್ಟನ್ನು ಮೊದಲು ಏನು ತಗೊಂಡು ಬಂದಿದ್ರು ಸೈಕೋ ಜಯಂತ್ನ ವರ್ತನೆಗಳು ಸೊ ಅದರಿಂದಾಗಿ ಸ್ವಲ್ಪ ಜನರಿಗೆ ಇರಿಟೇಟ್ ಆಗಿದ್ರು ಇವಾಗ ಸೀರಿಯಲ್ ಇಂಟ್ರೆಸ್ಟ್ ಅಂತ ಅನಿಸ್ತಾ ಇದೆಯಾ ಅದನ್ನು ನೀವು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಥವಾ ಈ ಜೋಡಿನೇ ಚೆನ್ನಾಗಿಲ್ಲ ನಮಗೇನಿದ್ರು ಸಿದ್ದೇಗೌಡರು ಹಾಗೇನೇ ಭಾವನಾ ಜೋಡಿನೇ ಇಂಟ್ರೆಸ್ಟಿಂಗ್ ಆಗಿದೆ ಅವರ ಲವ್ ಸ್ಟೋರಿನೇ ಜಾಸ್ತಿ ನೋಡಲಿಕ್ಕೆ ಇಷ್ಟಪಡ್ತೀವಿ ಅನ್ನುವಂತಹ ಒಪಿನಿಯನ್ ನಿಮ್ಮದಾಗಿದ್ದರೆ ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು ಮತ್ತು ಲಕ್ಷ್ಮೀ ನಿವಾಸ ಸೀರಿಯಲನ್ನು ನೋಡುವಂತಹ ಎಲ್ಲ ಅಭಿಮಾನಿಗಳು ಕೂಡ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ ಹಾಗೆಯೇ ನಿಮ್ಮ ಎಲ್ಲ ಫ್ರೆಂಡ್ಸಿಗೂ ಕೂಡ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು